ಎರಡು ಅಂಕಿಯಿಂದ ಗುಣಿಸುವಂತಹ ಗುಣಾಕಾರದ ಒಂದು ವಿಧಾನವನ್ನು ನೋಡೋಣ. ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ಇಲ್ಲೊಂದು 58 ಇದೆ, ಕಾಣಿಸಿದೆನಾ? 58 43 ಗುಣಿಸ. ಸೊ ನಾವು ಮೊದಲು ಏನ್ ಮಾಡ್ತಾ ಇದೀವಿ, 3 ಗುಣಿಸ್ತಾ ಇದೀವಿ ಬಿಡಿ ಹತ್ತಿರ ಸ್ಥಾನಕ್ಕೆ. ನೆಕ್ಸ್ಟ್ 4 ಮತ್ತೊಂದ್ಸಾರಿ ಗುಣಿಸಿ ಕೂಡಿಸ್ತಾ ಇದೀವಿ ಅಲ್ವಾ? ಸೊ ಈಗ ಹಂಗ್ ಮಾಡುದು ಬೇಡ, ಒಂದು ಹೊಸ ವಿಧಾನ ನೋಡಿ. ಬಿಡಿ ಸ್ಥಾನ ಬಿಡಿ ಸ್ಥಾನ ಗುಣಿಸಿ ಬಿಡೋಣ. 3 × 8 = 24. ಒಂದ್ ಹೆಂಗ್ ಬೇರೆ ಹೇಳೋಣ, ಈ ಕಡೆ ಎರಡು ಉಳಿತಲ್ಲ, 4 × 5 ಗುಣಿಸಿ ಬಿಡೋಣ. 5 × 4 ಅಂದ್ರೆ ಈ ಕಡೆದು ಗುಣಿಸಿ ಈ ಕಡೆ ಬರ್ದೇವಿ, ಈ ಕಡೆ ಗುಣಿಸಿ ಈ ಕಡೆ ಬರ್ದೇವಿ. ಈ ಓರೆ ಗುಣಾಕಾರವನ್ನ ಮಾಡ್ಬೇಕು. ಇದನ್ನ ಇದಕ್ಕೆ ಗುಣಿಸ್ಬೇಕು, ಇದನ್ನ ಇದಕ್ಕೆ ಗುಣಿಸ್ಬೇಕು. 4 × 8 ಗುಣಿಸೋಣ 32, 3 × 5 ಗುಣಿಸೋಣ 15. ಇವೆರಡನ್ನ ಕೂಡಿಸಿ ಇಲ್ಲಿ ಬರಿಬೇಕು ಮಧ್ಯಭಾಗದಲ್ಲಿ. 32 × 15 ಕೂಡಿಸಿದ್ರೆ 47, 5 × 2 = 7, 3 × 1 = 4, 47 ಬಂತಲ್ಲ. ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಬಿಡಿ ಸ್ಥಾನ ಮಾತ್ರ ಬರಿಬೇಕು. ಇಲ್ಲಿ 4 ಇದೆಯಲ್ಲ, 4 ಬರಿಬೇಕು. ಇದು 10 ಸ್ಥಾನ ಮುಂದೆ ಮನೆಗೆ ಕಳಿಸ್ಬೇಕು. ಇವ್ ಎರಡನ್ನು ಕೂಡಿಸ್ಬೇಕು. 2 × 7 = 9. ಇದು 10 ಸ್ಥಾನ ಇದೆ, ಮುಂದೆ ಮನೆಗೆ ಕಳಿಸ್ಬೇಕು. 4 × 0 ಕೂಡಿಸಿದ್ರೆ 4, ಉಳಿದಿದ್ದು 2. 58 43 ಗುಣಿಸಿದ್ರೆ 2494 ಉತ್ತರ ಬರುತ್ತೆ. ಅರ್ಥ ಆಯ್ತಾ ಇದು? ಸೊ ಇನ್ನೂ ತಿಳಿಸಲ ಇರ್ತದ, ಇನ್ನೊಂದ್ಸಲ ನೋಡಿ ಯಾರಿಗೂ ಅರ್ಥ ಆಗಿಲ್ಲ. ಈಗ 78 ಇದೆ ಅಥವಾ 76 ಇದೆ, 76 39 ಗುಣಿಸೋಣ. ಸರಿ, ಇದು ಗುಣ, ಇದು ಗುಣಕ ಬರೋದಂತ ಉತ್ತರ ಗುಣಲಬ್ಧ ಆಗುತ್ತೆ. ಫಸ್ಟ್ ಏನ್ ಮಾಡ್ಬೇಕು, ಕೊನೆಗೆ 2 ಇರುವಂತ ಸಂಖ್ಯೆ ಗುಣಿಸಿ 9 × 6 = 54. 76 × 39 ಗುಣಿಸೋಣ. ಗುಣಿಸುವಂತ ಮೆಥಡ್ ನೋಡಿ, ಇದು ಕೊನೆಯ ಸ್ಥಾನ ಸಂಖ್ಯೆಗಳು ಇದಾವಲ್ಲ, 6 ಮತ್ತು 9 ಅದನ್ನ ಗುಣಿಸಿ ಬರಿಬೇಕು. 6 × 9 = 54. ಈ ಕಡೆ ಕೊನೆ ಉಳಿದಿರೋದು 7 ಮತ್ತು 3, ಅದನ್ನ ಈ ಕಡೆ ಬರಿಬೇಕು ಗುಣಾಕಾರ ಮಾಡಿ. 7 × 3 = 21. ನೆಕ್ಸ್ಟ್ ಓರೆಯಾಗಿ ಗುಣಿಸ್ಬೇಕು, 9 × 7 ಗುಣಿಸ್ಬೇಕು, 9 × 7 = 63. ಇದನ್ನ ಈ ಕಡೆ ಗುಣಿಸ್ಬೇಕು, 3 ಮತ್ತು 6 ಗುಣಿಸ್ಬೇಕು, 6 × 14 = 18. ಇವನ್ನ ಎರಡನ್ನ ಕೂಡಿಸಿ ಈ ಮಧ್ಯಭಾಗದಲ್ಲಿ ಬರಿಬೇಕು. 8 × 3 = 11, ದಶಕ 1, 6 × 1 = 7. ಸೊ ಇಲ್ಲಿ ಬಂದಂತ ಉತ್ತರಗಳನ್ನ ಹೆಂಗ್ ಬರಿಬೇಕಪ್ಪ ಅಂದ್ರೆ, ಬಿಡಿ ಸ್ಥಾನ ಮಾತ್ರ ಬರಿಬೇಕು, 10 ಇದ್ರೆ ಅದನ್ನ ಮುಂದೆ ಕಳಿಸ್ಬೇಕು, ಕೂಡಿಸ್ಬೇಕು. ಇಲ್ಲಿ 4 4 ಬರದೆ, ಇದು 5 ಈ ಕಡೆ ಕಳಿಸ್ತೀನಿ, 5 ಇದಕ್ಕೆ 1 ಕೂಡಿಸ್ಬೇಕು, 6 ಆಯ್ತು. ಇಲ್ಲಿ 10 ಸ್ಥಾನ ಇದೆ, ಇದು ಮುಂದೆ ಕಳಿಸೋಣ. 8 × 1 = 9, 2 × 2 = 2, 2 × 2 = 2964. ಚೆನ್ನಾಗಿದೆ ಇದು ಮೆಥಡ್, ಮಾಡ್ತೀರಾ?